नमस्कार वीक्षकरे, बी हैप्पी गोल्ड चानल वीक्षकरिगे ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಅಷ್ಟೈಶ್ವರ್ಯವನ್ನು ಕೊಡಲಿ ಅಂತ ಹಾರೈಸುತ್ತೇನೆ. ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ 2024 ಭವಿಷ್ಯವನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಧನಲಾಭ, ಕೀರ್ತಿ ಲಾಭ, ಶ್ರೇಯೋವಾಂಚಿತ ಫಲವನ್ನು ಲಭಿಸತಕ್ಕಂತಹ ಮಹಾಯೋಗ ಅದ್ಭುತವಾಗಿರ್ತಕ್ಕಂಥದ್ದು. ನಿಮ್ಮ ಜೀವನದ ಸಾಧನೆ ಉತ್ತುಂಗಕ್ಕೇರಲಿದೆ. ಗ್ರಹ ನಿರ್ಮಾಣದ ಯೋಗ ತುಂಬ ಚೆನ್ನಾಗಿದೆ. ನೀವು ಕೊಟ್ಟಿರತಕ್ಕಂಥ ಹಣ ವಾಪಸ್ಸು ಮರಳಿ ಬರಲಿದೆ ಹೇಳತಕ್ಕಂಥದ್ದು. ಜೀವನದ ಉತ್ತುಂಗದ ವ್ಯವಹಾರ ಕ್ಷೇತ್ರದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಕೊಡತಕ್ಕಂತಹ ಮಹಾಯೋಗ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂಥದ್ದು. ಹಾಗಾದರೆ ಇನ್ಯಾವ್ಯಾವ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳಿದೆ ಹೇಳತಕ್ಕಂಥದ್ದು. ಪ್ಲಾಸ್ಟಿಕನ್ನು ತಯಾರು ಮಾಡತಕ್ಕಂಥದ್ದಿರಬಹುದು, ಅಥವಾ ಕ್ರೀಡಾ ಸಾಮಗ್ರಿಗಳನ್ನು ತಯಾರು ಮಾಡ್ತಕ್ಕಂಥದ್ದಿರ್ಬೋದು, ಅದರ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಯಂತ್ರೋಪಕರಣ ರೀತಿಯಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದಿರ್ಬೋದು. ಅಷ್ಟೇ ಅಲ್ಲ, ಇನ್ನು ಲೇಖನ ಸಾಮಗ್ರಿಗಳು ವ್ಯವಹಾರ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಅದರ ಮುದ್ರಣ ಮಾಡ್ತಕ್ಕಂಥದ್ದು, ತಯಾರು ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ದ್ರವ್ಯಗಳನ್ನು ಸರಬರಾಜು ಮಾಡ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ನೋಡಿ, ಇದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ದೈನಂದಿನ ಬಳಕೆಗೆ ಬೇಕಾಗಿರ್ತಕ್ಕಂಥ ಇಲೆಕ್ಟ್ರಾನಿಕ್ಕು ಇಲೆಕ್ಟ್ರಿಕಲ್ಲು ಅತ್ಯುತ್ತಮವಾಗಿರ್ತಕ್ಕಂತಹ ಇದರ ವ್ಯವಹಾರ ಕ್ಷೇತ್ರ, ಇದರ ಸಾಮಗ್ರಿಗಳಿರ್ಬೋದು, ಅಥವಾ ಇದರ ರಿಪೇರಿ ಮಾಡ್ತಕ್ಕಂಥಿರ್ಬೋದು, ರಫ್ತು ಮಾಡ್ತಕ್ಕಂಥಿರ್ಬೋದು, ಅಥವಾ ಹೋಲ್ಸೇಲು ರಿಟಲ್ಲು, ಇವೆಲ್ಲ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ದೈವ ಬಲದ ಜಾಸ್ತಿ ಉಂಟಾಗ್ತಾ ಇರುತ್ತೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಜಯವನ್ನು ಕೊಡ್ತಾ ಇರುತ್ತೆ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಆರಂಭದಲ್ಲಿ, ಮಧ್ಯದಲ್ಲಿ ಮತ್ತು ಕೊನೆಯ ಭಾಗದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ 2024 ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ರೇಷ್ಮೆ ಬೆಳೆಗಾರರಿಗೆ ನೋಡಿ ವಿಶೇಷವಾಗಿ ಸ್ಥಾನ ಮಾನಗಳನ್ನು ಪ್ರಾಪ್ತಿಯಾಗತಕ್ಕಂಥದ್ದು, ಕೀರ್ತಿಯನ್ನು ಲಭಿಸ್ತಕ್ಕಂಥದ್ದು, ಹಾಗೆ ನಾನಾ ವಿಧವಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುವಂಥದ್ದು. ಸಿ ಎ ಇರ್ಬೋದು, IAS, IPS, UPS, ಅನೇಕ ರೀತಿಯ ವಿದ್ಯಾರ್ಥಿಯ ಬದುಕಿನಲ್ಲಿ ಸಾಧನೆಯನ್ನು ಮಾಡತಕ್ಕಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಗುರುಬಲ, ದೈವ ಬಲದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ. ಅಷ್ಟೇ ಅಲ್ಲ, ಈ ಕೊರಿಯರ್ಗಳನ್ನು ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಇರ್ಬೋದು, ಅಥವಾ ರಿಟೇಲ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು. ಅಷ್ಟೇ ಅಲ್ಲ, ಇನ್ನು ಟ್ರೇನಿಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳಿರ್ಬೋದು, ಅಥವಾ ಯಂತ್ರೋಪಕರಣಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಮೋಟಾರ್ ವೆಹಿಕಲ್ಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣ ವ್ಯವಹಾರ ಕ್ಷೇತ್ರ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಮಾರ್ಕೆಟಿಂಗ್ ಇರ್ಬೋದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ವೀಕ್ಷಕರೇ, ಇನ್ನು ಇದರ ಜೊತೆಗೆ ಹಲವು ರೀತಿಯಲ್ಲಿ ಸಂಗೀತ ಕಲೆ ಕ್ಷೇತ್ರದಲ್ಲಿಯೂ ಕೂಡ ನಾನಾ ವಿಧವಾಗಿರ್ತಕ್ಕಂತಹ ಬಾಧಕಾಧಿಪತಿ ಯೋಗದಿಂದ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ವೀಕ್ಷಕರೇ, ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿ ಧನಾಗಮನ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಹೈನುಗಾರಿಕೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳ ಸಾಮಗ್ರಿಗಳ ಜೊತೆಗೆ ಬೇರೆ ಬೇರೆ ರೀತಿಯ ಲೋಹವನ್ನು ಅಥವಾ ಲೇಹವನ್ನು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಸಣ್ಣ ಉದ್ದಿಮೆಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ
ಇದಕ್ಕೆ ಸಂಬಂಧಪಟ್ಟಂತ ಬೇರೆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ರಫ್ತು ಮಾಡತಕ್ಕಂತದ್ದು ಇರಬಹುದು ಅಥವಾ ಈ ಮಣ್ಣಿನ ಪದಾರ್ಥಗಳನ್ನು ಮಾಡತಕ್ಕದ್ದು ಇರಬಹುದು ಇಟ್ಟಂಗಿ ಇರಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಮನೆ ಕಟ್ಟಲಿಕ್ಕೆ ಬೇಕಾಗಿರತಕ್ಕಂತ ಪದಾರ್ಥಗಳ ವ್ಯವಹಾರ ಕ್ಷೇತ್ರ ಇರಬಹುದು ಅಥವಾ ನೀರಿಗೆ ಸಂಬಂಧಪಟ್ಟಂತ ಬೋರ್ವೆಲ್ ಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳು ಇರಬಹುದು ಅಥವಾ ಮೋಟಾರ್ ವೆಹಿಕಲ್ ಗೆ ಸಂಬಂಧಪಟ್ಟಂತ ಬಿಡಿ ಭಾಗಗಳ ತಯಾರು ಮಾಡತಕ್ಕಂತ ಈ ತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳತಕ್ಕಂತದ್ದು ಹಾಗೆ ಸರ್ಕಾರಿಗೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂತವರು ನಾನಾ ರೀತಿಯ ವಿವಿಧ ರೀತಿಯ ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂತವರಿಗೆ ಅಲ್ಲಿ ಪ್ರಮೋಷನ್ ಬರತಕ್ಕಂತದ್ದು ಅಥವಾ ಬೇರೆ ಕಡೆ ಸ್ಥಾನಪಲ್ಲಟ ಆಗಿ ಪರಿವರ್ತನೆಯ ಮಹಾಯೋಗಗಳನ್ನು ಲಭಿಸತಕ್ಕಂತದ್ದು ಈ ತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದು ಕೊಡುತ್ತೆ ಅಷ್ಟೇ ಅಲ್ಲ ಚರ್ಮೋದ್ಯಮದ ವ್ಯವಹಾರ ಕ್ಷೇತ್ರದಲ್ಲಿ ಚರ್ಮ ಉದ್ಯಮದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ರಫ್ತು ಮಾಡತಕ್ಕಂತ ಇರಬಹುದು ಅಥವಾ ಅದನ್ನು ಪಡೆಯುವಂಥದ್ದು ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಪಡೆದು ಒಂದು ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ತಕ್ಕಂಥಿರ್ಬೋದು ಅಥವಾ ಮಡದಿಗೆ ವಸ್ತ್ರಾಭರಣಗಳನ್ನು ತಂದು ಕೊಡುವಂಥ ಇರ್ಬೋದು ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಹೊಸ ಮನೆಯನ್ನು ಪ್ಲಾಟ್ ಇರ್ಬೋದು ಈ ಥರದ ಒಂದಷ್ಟು ರೀತಿಯಲ್ಲಿ ವ್ಯವಹಾರ ಕ್ಷೇತ್ರ ಮಾಡೋರಿಗೆ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಅಷ್ಟೇ ಅಲ್ಲ ವೃಶ್ಚಿಕ ರಾಶಿಯವರಿಗೆ ವಧುವರರಿಗೂ ಕೂಡ ವಿವಾಹ ಕಂಕಣ ಭಾಗ್ಯ ಕೂಡಿ ಬರಲಿದೆ ಹೇಳತಕ್ಕಂಥದ್ದು ಕೊಟ್ಟಿರತಕ್ಕಂಥ ಹಣ ವಾಪಸ್ಸು ಬರುತ್ತೆ ಹಾಗೆ ಸದಾಕಾಲ ಆರೋಗ್ಯದಿಂದ ನಡೆತಾ ಇರತಕ್ಕಂಥವರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ 2024 ಭವಿಷ್ಯದಲ್ಲಿ ತುಂಬ ಚೆನ್ನಾಗಿ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೆಚ್ಚೆಚ್ಚು ದ್ರವ್ಯಗಳನ್ನು ಉಂಟಾಗ್ತಾ ಇರುತ್ತೆ ರಾಜಯೋಗವನ್ನು ಕೂಡ ಆನಂದಿಸುವಿರಿ ಹೇಳತಕ್ಕಂಥದ್ದು ಇಂತಹ ಹಲವು ರೀತಿಯ ವಿಶೇಷದೊಂದಿಗೆ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂಥ ಮಹಾಯೋಗಗಳಿದೆ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಥವಾ ಗಾಯತ್ರಿ ದೇವಿಯ ಆರಾಧನೆಯನ್ನು ಮಾಡ್ತಾ ಹೋದರೆ ಈ ವರ್ಷ ಹೆಚ್ಚೆಚ್ಚು ಒಳ್ಳೆಯದಾಗ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಶುಭ ದಿಕ್ಕು ಬಂದು ಪಶ್ಚಿಮ ವೃಶ್ಚಿಕ ರಾಶಿಯವರ ಶುಭ ದಿಕ್ಕು ಬಂದು 1 ಮತ್ತು 7 ಇದು ಅದೃಷ್ಟದಾಯಕವಾಗಿರ್ತಕ್ಕಂಥ ಸಂಖ್ಯೆಗಳು ಹಾಗೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯ ದೈವಬಲದಿಂದ ಒಳಿತನ್ನು ಮಾಡಲಿ ಮಂಗಳದುಂಟು ಮಾಡಲಿ ಅಂತ ಹಾರೈಸುತ್ತೇನೆ ಶುಭವಾಗಲಿ